ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಾಂದನು ವಾರ್ತೆಗಳ ವಿವರ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯನ್ನು ಗಗನಕ್ಕೆ ಏರಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೊಗೆಯಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯನ್ನು ಗಗನಕ್ಕೆ ಏರಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕಿತ್ತೊಗೆಯಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ನೀಡಿದರು. ತುಮಕೂರಿನಲ್ಲಿ ಕೆಪಿಸಿಸಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಮಟ್ಟದ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿದ್ದರಾಮಯ್ಯ ಮಾತನಾಡ್ತಾ ಇದ್ರು. ಮೋದಿ ಪ್ರಧಾನಿ ಆದ ಮೇಲೆ ಜನಸಾಮಾನ್ಯರು ಜೀವನ ನಡೆಸುವುದೇ ಕಷ್ಟ ಸಾಧ್ಯವಾಗಿದ್ದು, ಮೋದಿರವರು ಜನಸಾಮಾನ್ಯರ ಕಷ್ಟ ಅರಿಯದೆ ಕಾರ್ಪೊರೇಟ್ಗಳಿಗೆ ಅನುಕೂಲ ಕಲ್ಪಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಟೀಕಿಸಿದರು. ಜನರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದಂತಾಗಿದೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುವ ಮೂಲಕ ಸಂವಿಧಾನವನ್ನು ಗಾಳಿಗೆ ತೂರಿಸಿದ್ದಾರೆ ಅಂತ ವ್ಯಂಗ್ಯವಾಡಿದರು. ಕೃಷಿ ಕಾಯ್ದೆ ವಾಪಸ್ಸಾತಿಗಾಗಿ ಧರಣಿ ನಡೆಸಿದ ರೈತರಲ್ಲಿ 700 ಮಂದಿ ಅಸುನೀಗಿದ್ದು, ಈ ರೈತ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರ ನೀಡಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದರು. ಸಂವಿಧಾನ ಇವತ್ತು ಅವರೆಲ್ಲ ವಿಧಿ ವಿಧಾನಗಳನ್ನು ಕಾಣಿಕೊಂಡಿದ್ದಾರೆ. ಇಂಥ ಕೆಟ್ಟ ಪರಿಸ್ಥಿತಿ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಇವತ್ತು ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡದೇ ಇರಬಹುದು, ಆದರೆ ದೇಶದಲ್ಲಿ ಅನ್ಡಿಕ್ಲೇರ್ ಇದೆ ಅಂತಂದ್ರೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನ್ಡಿಕ್ಲೇರ್ ಎಮರ್ಜೆನ್ಸಿ. ಒಬ್ಬ ರೈತರು ಸುಮಾರು 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, 1 ವರ್ಷದಿಂದ. 700 ಜನ ರೈತರು ಪ್ರಾರಂಭ ಕಳ್ಕೊಂಡಿದ್ದಾರೆ. 700 ಜನ ಇಷ್ಟೊಂದು ದೀರ್ಘಕಾಲ ಸ್ವಾತಂತ್ರ್ಯ ಹೋರಾಟವನ್ನು ಬಿಟ್ಟರೆ ರೈತರಾಗಲಿ ಕಾರ್ಮಿಕರಾಗಲಿ ಹೋರಾಟ ಮಾಡುವಂತ ನಿದರ್ಶನ ಇಲ್ಲ. ನನ್ನ ಪ್ರಕಾರ ರೈತರು ಏನು 3 ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಕೊಡಬೇಕು. ರೈತರು ನಿರಂತರವಾಗಿ ನಡೆಸಿದ ಹೋರಾಟದಿಂದಾಗಿ ಪ್ರಧಾನಿ ಕೃಷಿ ಕಾಯ್ದೆ ವಾಪಸ್ಸು ತೆಗೆದುಕೊಂಡಿದ್ದು ಇದು ಐತಿಹಾಸಿಕ ಜಯ ಎಂದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಡಿ ಅಂತ ಮನವಿ ಮಾಡಿದ ಸಿದ್ದರಾಮಯ್ಯ, ಈ ಬಾರಿ ರಾಜೇಂದ್ರರಿಗೆ ಪಕ್ಷದಿಂದ ಟಿಕೆಟ್ ನೀಡಲಾಗ್ತಾ ಇದ್ದು ಅವರನ್ನು ಗೆಲ್ಲಿಸಿ ಅಂತ ಕೋರಿದರು. ಪ್ರಧಾನಿ ಮೋದಿರವರು ರೈತರ ಹೋರಾಟಕ್ಕೆ ಉತ್ತರ ನೀಡಲು ಸಾಧ್ಯವಾಗದೆ ಅನಿವಾರ್ಯವಾಗಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಮೃತ ರೈತರ ಕುಟುಂಬಗಳಿಗೆ ಪರಿಹಾರ ನೀಡುವ ಜೊತೆಗೆ 5 ಎಕರೆ ಜಮೀನನ್ನು ನೀಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪ್ರಧಾನಿಯವರನ್ನು ಆಗ್ರಹಿಸಿದರು. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ದರವನ್ನು ಹೆಚ್ಚಿಸಿರುವ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ಶಕ್ತಿ ಮಹಿಳೆಯರು, ಯುವಕರು ಹಾಗೂ ರೈತರ ಮೇಲಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳುವ ಮೂಲಕ ಜನಶಕ್ತಿ ಮುಂದೆ ಬೇರೆ ಯಾವ ಶಕ್ತಿ ಇಲ್ಲ ಅಂತ ಹೇಳಿದರು. ಎಲ್ಲ ನನ್ನ ರೈತರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೆ. ರೈತರ ಪ್ರತಿನಿಧಿಗಳಿವರು ಎಲ್ಲರೂ ಕೂಡ ಈ ಹೋರಾಟದ ಹುರುಪು ಇರಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಪ್ರಾಣ, ಆಸ್ತಿ ಪಾಸ್ತಿ, ಕುಟುಂಬ ಎಲ್ಲ ಬರ್ತು ಹೋರಾಟವನ್ನು ಮಾಡಿದ್ದಾರೆ. ಬಂಧುಗಳೇ, ನಾನೇ ತೊಟ್ಟು ಭಾಷಣ ಮಾಡಲಿಕ್ಕೆ ನಿಮ್ಮ ಮುಂದೆ ನಾನು ನಿಂತಿಲ್ಲ. ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಈ ಕಾಯ್ದೆ ಮಾಡಕ್ಕಿನ ಮುಂಚಿತವಾಗಿ ಈ ರೈತರ ವಿರುದ್ಧ ಹೋರಾಡಿದರು, ಕಾಯ್ದೆಯನ್ನು ಮಾಡಿದ್ರು. ಈ ಕಾಯ್ದೆಯನ್ನು ಮಾಡಿದ್ದು ಈ ರೈತರ ವ್ಯಾಪಾರ ವ್ಯವಹಾರ ವಹಿವಾಟು ಅವನೇನು ಸಂಪಾದನೆ ಇದೆ ಆ ಸಂಪಾದನೆ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು.
ಯಾರು ನಿಮ್ಮ ಬದುಕಿನಲ್ಲಿ ನಿಮ್ಮ ಹಣದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನೀವು ಸಿಕ್ಕುವಂತ ಕೂಲಿಲ್ಲ ಯಾರ್ಯಾರು ಡಬಲ್ ಆಯ್ತಾ ಯಾರ್ಯಾರು ಡಬಲ್ ಆಯ್ತಾ ಯಾರಿಗೂ ಡಬಲ್ ಇಲ್ಲ ಈ ಹೆಣ್ಮಕ್ಕಳು ನನ್ನ ಸೋದರಿಯರು ಸೋನಿಯಾ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜನಜಾಗೃತಿ ಅಭಿಯಾನ ಹಾಗೂ ಸದಸ್ಯತ್ವ ನೋಂದಣಿ ಪ್ರತಿ ಕ್ಷೇತ್ರ ಹಾಗೂ ತಾಲೂಕುಗಳಲ್ಲಿ ನಡೆಯಬೇಕು ಅಂತ ಸೂಚಿಸಿದ ಶಿವಕುಮಾರ್ ಅವರು 50 ಲಕ್ಷ ಸದಸ್ಯತ್ವ ನೋಂದಣಿ ಆಗಬೇಕು ಎಂದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸುವ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಕರೆ ನೀಡಿದರು. ಸಾಮಾಜಿಕ ನ್ಯಾಯವನ್ನ ಪ್ರತಿಭಟನೆ ಮೊದಲನೇ ಪುಟದಲ್ಲಿ ಹೇಳಿದಾರಲ್ರಿ, ಈಕ್ವಲ್ ರೈಟ್ಸ್ ಈಕ್ವಲ್ ಆಪರ್ಚುನಿಟೀಸ್ ಈಕ್ವಾಲಿಟಿ ಇಸ್ ಅಡ್ವೊಕೇಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ನಿಮಗೆ ಜ್ಞಾನ ಇದೆಯಾ? ನಿಮಗೆ ಅದರಲ್ಲೇನಾದರೂ ಪರಿಜ್ಞಾನ ಇದೆಯಾ? ನಂಬಿಕೆ ಇದೆಯಾ ಸಾಮಾಜಿಕ ನ್ಯಾಯದಲ್ಲಿ? ಈ ದೇಶವನ್ನು ಒಡೆದಾಡುವಂತಹ ನೀತಿಯನ್ನು ತರ್ತಾ ಇದ್ದೀರಿ. ಕೋಮುವಾದಿಗಳು ನೀವು, ಕೋಮುವಾದಿಗಳು ನೀವು. ಈ ದೇಶವನ್ನು ಒಡೆದು ಹಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರಿ, ಆದ್ರೆ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ವೇದಿಕೆ ಮೂಲಕ ಹೇಳ್ತೇನೆ, ಇವತ್ತು ನೀವು ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಜನಜಾಗೃತಿ ಅಭಿಯಾನ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಮನೆ ಮನೆಗೆ ಹೋಗ್ಬೇಕು. ನಾವು ಎದೆ ತಟ್ಕೊಂಡು ಹೇಳ್ಬೇಕು, ಕಾಂಗ್ರೆಸ್ ನಾವು ಏನ್ ಮಾಡಿದ್ದೇವೆ, ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಮಾಡಿ ಇವತ್ತು ಭಾರತೀಯನಿಗೆ ಗೌರವ ತಟ್ಕೊಟ್ಟಿದ್ದೇವೆ ಅಂತೇಳಿ ಪ್ರತಿಯೊಂದು ಮನೆ ಮನೆ ಹೋಗ್ಬೇಕು ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಅದಕ್ಕಾಗಿ ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ನಮಗೆ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ಸಮಾವೇಶದಲ್ಲಿ ಮಾಜಿ ಸಚಿವ ಟಿ ಬಿ ಜಯಚಂದ್ರ, ಮಾಜಿ ಸಂಸದ ಎಸ್ ಪಿ ಮುದ್ದಹನುಮೇಗೌಡ, ಮಾಜಿ ಶಾಸಕರಾದ ಕೆ ಎನ್ ರಾಜಣ್ಣ, ಷಡಕ್ಷರಿ, ಎಸ್ ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್, ಶಾಸಕ ವೆಂಕಟರಮಣಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮುಗ್ ಟಿವಿ, ತುಮಕೂರು. ವಿಶ್ವವಿಖ್ಯಾತ ತಿಪಟೂರು ಶ್ರೀ ಸತ್ಯಗಣಪತಿ ವಿಸರ್ಜನೆಗೆ ಕಲ್ಪತರು ನಾಡು ಸಿದ್ಧಗೊಂಡಿದ್ದು, ಅದ್ದೂರಿಯಾಗಿ ನಡೆಯುತ್ತಿದ್ದ ಶ್ರೀ ಸತ್ಯಗಣಪತಿ ವಿಸರ್ಜನೆ ಕೋವಿಡ್ ಹಿನ್ನೆಲೆಯಲ್ಲಿ ಸರಳ ಹಾಗೂ ಸಂಪ್ರದಾಯಬದ್ಧವಾಗಿ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ 2 ದಿನಗಳ ಕಾಲ ನಡೆಯುತ್ತಿದ್ದ ಉತ್ಸವವನ್ನು 1 ದಿನಕ್ಕೆ ಸೀಮಿತಗೊಳಿಸಲಾಗಿದ್ದು, ಬೆಳಗ್ಗೆ 9:30ಕ್ಕೆ ಶ್ರೀ ಸತ್ಯಗಣಪತಿ ಹಾಗೂ ಶ್ರೀ ಗೌರಿಗೆ ಪೂಜೆ ಸಲ್ಲಿಸಿ ಗದ್ದುಗೆಯಿಂದ ಚಂದ್ರಮಂಡಲ ವಾಹನದಲ್ಲಿ ಕೂರಿಸಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ಸತ್ಯಗಣಪತಿ ಸೇವಾ ಟ್ರಸ್ಟ್ನ ಧರ್ಮದರ್ಶಿಗಳಾದ ಶ್ರೀಕಂಠ ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ನಗರದ ದೊಡ್ಡಪೇಟೆ ಕನಿಕಾ ಪರಮೇಶ್ವರಿ ದೇವಾಲಯ ರಸ್ತೆ, ರಾಮಮಂದಿರ ರಸ್ತೆ, ಕರೋನೇಷನ್ ರೋಡ್, ಬಿಹೆಚ್ ರಸ್ತೆಗಳಲ್ಲಿ ಉತ್ಸವ ನಡೆಸಲಾಯಿತು. ಚಂಡೆವಾದ್ಯ, ನಾಸಿಕ್ಡು, ಲಿಂಗವೀರರ ಕುಣಿತ, ತಮಟೆ ವಾದ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾತಂಡಗಳ ಉತ್ಸವಕ್ಕೆ ಮೆರುಗು ನೀಡಿದವು. ಉತ್ಸವ ಸಾಗುವ ಮಾರ್ಗದುದ್ದಕ್ಕೂ ಹರಕೆ ಹೊತ್ತ ಭಕ್ತರು ಹೂವು, ಹಣ್ಣು, ಹಾರ ಅರ್ಪಿಸಿ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ನೆರವೇರಿಸಿದರು. ಉತ್ಸವದಲ್ಲೂ ಸಾವಿರಾರು ಜನ ಭಾಗವಹಿಸಿ ಶ್ರೀ ಸತ್ಯಗಣಪತಿಗೆ ಪೂಜೆ ಸಲ್ಲಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮ್ಮುಗು ಟಿವಿ, ತಿಪಟೂರು. ಮಧುಗುರಿಯ ಏಕಶಿಲಾ ಬೆಟ್ಟಕ್ಕೆ ರೂಪ್ವೇ ಅಳವಡಿಸಲು ಇದ್ದಂತಹ ಅಡೆತಡೆಗಳನ್ನು ನಿವಾರಿಸಲಾಗಿದೆ ಅಂತ ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು ತಿಳಿಸಿದರು. ಮಧುಗಿರಿ ತಾಲೂಕಿನ ಬಾಲೆ ಗ್ರಾಮದಲ್ಲಿ ಹರಿಯುತ್ತಿರುವ ಜಯಮಂಗಲಿ ನದಿಗೆ ಬಾಗಿನ ಅರ್ಪಿಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರಾಚ್ಯವಸ್ತು ಇಲಾಖೆಯಿಂದ ರೂಪ್ವೇ ನಿರ್ಮಾಣಕ್ಕೆ ನಿರಪೇಕ್ಷಣ ಪತ್ರ ದೊರೆತಿದ್ದು ಆದಷ್ಟು ಬೇಗ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದರು. ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದೆ ಎಂದರು. ಆ ಅಧಿಕಾರಿ ಹೆಣ್ಮಗಳು ನಮ್ಮ ರಾಜ್ಯದಲ್ಲ ಕನ್ನಡ ಕೇಡರ್ನೆಲ್ಲ ಏಸ್ ಆಫೀಸರ್ ಆಗಿಬಿಟ್ಟಿದ್ರು. ಅವ್ರು ಇಮಿಡಿಯೇಟ್ ಆಗಿ ಅಪ್ರೂವಲ್ ಕೊಟ್ಟಿದ್ದಾರೆ. ಇನ್ನೇನಿದ್ರು ಕೂಡ ಈ ಪ್ರವಾಸೋದ್ಯಮ ಇಲಾಖೆ ಅಂತಾಯ್ತು, ಏನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದಕ್ಕೆ ಮಾಡಿದೆ. ಅವ್ರು 7 ಕೋಟಿ 8 ಕೋಟಿ ಮಾಡ್ಕೊಂತಾರೆ. ಸರ್, ಏನು ಮಾಡಿರೋದು ಪ್ರವಾಸೋದ್ಯಮ ಇಲಾಖೆಯಿಂದ ಮಧುಗಿರಿ ಏನಕ್ಕೆ ಮಧುಗಿರಿ ಬೆಟ್ಟಕ್ಕೆ ರೋಪ್ ವೇ ಸ್ಯಾಂಕ್ಷನ್ ಆಗಿದೆ ಬಜೆಟ್ ಅಲ್ಲಿ
ಕೆ ಎನ್ ರಾಜಣ್ಣ ಅವ್ರ ಪೀಡಲ್ಲಿ ಅದು ಹಂಗೆ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಆದರೆ ರೈತರ ಬೆಳೆಗಳು ನಷ್ಟವಾಗಿದ್ದು ಆದಷ್ಟು ಬೇಗ ಕಂದಾಯ ಅಧಿಕಾರಿಗಳು ನಷ್ಟವಾಗಿರುವ ಬೆಳೆಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಿ ಸೂಕ್ತ ಪರಿಹಾರ ನೀಡಲು ಮುಂದಾಗಬೇಕು. ನಮ್ಮ ಸರ್ಕಾರವು ಸಹ ಈಗಾಗಲೇ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿದ್ದು ರೈತರ ನೆರವಿಗೆ ಧಾವಿಸಲಿದೆ. 20 ವರ್ಷಗಳ ನದಿಯ ಹರಿತಾ ಇದ್ದು ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆ ಅನುಕೂಲವಾಗಲಿದೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ತಿಮ್ಮರಾಜು, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಗಂಗರತ್ನಮ್ಮ, ಭೈರಪ್ಪ, ಉಪಾಧ್ಯಕ್ಷೆ ಅಮೃತ ನಾಗರಾಜು ಇದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಮಧುಗಿರಿಯಲ್ಲಿ ಚಲಿಸುತ್ತಿದ್ದ ದ್ವಿಚಕ್ರ ವಾಹನದಲ್ಲಿ ನಿಯಂತ್ರಣ ತಪ್ಪಿ ಬಿದ್ದು ಯುವಕ 23 ವರ್ಷದ ಕಿರಣ್ಗೆ ಗಂಭೀರ ಗಾಯಗಳಾದ ಘಟನೆ ನಡೆದಿದೆ. ಇದನ್ನು ಗಮನಿಸಿದ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಗೋಪಾಲ್ ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಮಧುಗಿರಿ ತಾಲೂಕಿನ ಗಡಿಭಾಗ ತೆರೆಯೂರು ಬಳಿ ಘಟನೆ ನಡೆದಿದ್ದು ಆಂಬ್ಯುಲೆನ್ಸ್ ಸೇವೆಗೆ ಕರೆ ಮಾಡಿದ್ದಾರೆ. ಸಮಯಕ್ಕೆ ಆಂಬ್ಯುಲೆನ್ಸ್ ಸೇವೆ ಸಿಗದ ಕಾರಣ ಇದನ್ನ ಕಂಡ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಗೋಪಾಲ್ ತನ್ನ ಟ್ರ್ಯಾಕ್ಟರ್ನಲ್ಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಸಮಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ ಸೇವೆ ಸಿಗದ ಕಾರಣ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ಗಡಿಭಾಗದಲ್ಲಿ ಯಾವುದೇ ಅನಾಹುತ ಅಪಘಾತ ಸಂಭವಿಸಿದ್ದರೂ ಯಾವುದೇ ತುರ್ತು ಸೇವೆಗಳು ಸಿಗುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಗಾಯಾಳನ್ನ ಪ್ರಥಮ ಚಿಕಿತ್ಸೆ ನೀಡುವಷ್ಟರಲ್ಲಿ ಪೋಷಕರು ಸ್ಥಳಕ್ಕೆ ಧಾವಿಸಿ ಮಾನವೀಯತೆ ಮೆರೆದ ಜನಪ್ರತಿನಿಧಿಗಳನ್ನು ಅಭಿನಂದಿಸಿದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತುರ್ತಾಗಿ ಈ ಗಡಿಭಾಗಕ್ಕೆ ಆಂಬ್ಯುಲೆನ್ಸ್ ಸೇವೆ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಸತತ ಮಳೆಯಿಂದಾಗಿ ಚಿಂತಾಮಣಿ ತಾಲೂಕಿನ ಸಿದ್ದೇಪಲ್ಲಿ ಕೆರೆ ತುಂಬಿ ಕೋಡಿ ಹರಿದು ಕೆರೆಯ ಕಟ್ಟೆ ಹೊಡೆದು ಹೋಗಿದೆ. ನೀರು ವ್ಯರ್ಥವಾಗಿ ಹರಿದು ಹೋಗುವುದನ್ನು ತಡೆಯಲು ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರೇ ಖುದ್ದು ಕೆರೆಯ ನೀರಿನಲ್ಲಿ ಇಳಿದು ಮರಳು ಮೂಟೆಗಳನ್ನು ಹಾಕುವುದರ ಮೂಲಕ ವ್ಯರ್ಥವಾಗಿ ಹರಿದು ಹೋಗುತ್ತಿರುವ ನೀರಿನ ತಡೆಗೆ ಮುಂದಾಗಿದ್ದಾರೆ. ಚಿಂತಾಮಣಿ ತಾಲೂಕು ಸಿದ್ದೇಪಲ್ಲಿ ಗ್ರಾಮದ ಕೆರೆ ಸತತವಾಗಿ ಬೀಳುತ್ತಿರುವ ಮಳೆಯಿಂದಾಗಿ ತುಂಬಿ ಕೋಡಿ ಹರಿತಾ ಇದ್ದು ಕೆರೆ ಕಟ್ಟೆ ಹೊಡೆದು ಹೋಗಿ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿರುವುದನ್ನು ಪರಿಶೀಲನೆ ನಡೆಸಲು ಬಂದ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಕೆರೆಯ ನೀರು ವ್ಯರ್ಥವಾಗಿ ಹರಿದು ಹೋಗಬಾರದು, ಸಿದ್ದೇಪಲ್ಲಿ ಗ್ರಾಮದ ಜನತೆಗೆ ನೀರು ಅನುಕೂಲವಾಗಲೆಂದು ಮನಸ್ಸು ಮಾಡಿ ಬೆಳಿಗ್ಗೆ 10 ಗಂಟೆಯಿಂದ ಸ್ಥಳದಲ್ಲಿದ್ದು ಖುದ್ದು ಟಿಪ್ಪರ್ ಲಾರಿಗಳ ಮೂಲಕ ಮರಳು ತರಿಸಿ ಮೂಟೆಗಳಲ್ಲಿ ಮರಳು ತುಂಬಿ ವ್ಯರ್ಥವಾಗಿ ಹರಿಯುತ್ತಿರುವ ನೀರನ್ನು ತಡೆಗಟ್ಟಲು ತಹಶೀಲ್ದಾರ್ ಹನುಮಂತರಾಯಪ್ಪ, ಇಒ ಮಂಜುನಾಥ್ ಹಾಗೂ ಸಿದ್ದೇಪಲ್ಲಿ ಗ್ರಾಮಸ್ಥರೊಂದಿಗೆ ಖುದ್ದು ಕೆರೆಯ ನೀರಿನಲ್ಲಿ ಇಳಿದಿದ್ದು ಮರಳು ಮೂಟೆಗಳನ್ನು ಹಾಕುವುದರ ಮೂಲಕ ಕೆರೆಯ ನೀರಿನ ತಡೆಗೆ ಮುಂದಾಗಿದ್ದು ಈ ಕಾರ್ಯದಲ್ಲಿ ಸಿದ್ದೇಪಲ್ಲಿ ಗ್ರಾಮಸ್ಥರು ಪಾಲ್ಗೊಂಡು ಮರಳು ಮೂಟೆಗಳನ್ನು ಜೋಡಿಸುವುದರ ಮೂಲಕ ನೀರನ್ನು ತಡೆಗಟ್ಟಲು ಮುಂದಾಗಿದ್ದಾರೆ. ಸಿದ್ದೇಪಲ್ಲಿ ಗ್ರಾಮದ ಸಿದ್ದೇಪಲ್ಲಿ ಕೆರೆಯನ್ನು ನಿನ್ನೆ ಸ್ವಲ್ಪ ಲೀಕೇಜ್ ಕಾಣಿಸಿಕೊಂಡಿದೆ. ಕೆರೆ ಕೋಡಿ ಕಟ್ಟೆ ಒಡೆದು ನೀರು ಸರಾಗವಾಗಿ ಹರಿದು ಹೋಗ್ತಾ ಇತ್ತು. ನಾನು ನಿನ್ನೆ ಕ್ಷೇತ್ರದಲ್ಲಿ ಇರಲಿಲ್ಲ, ನಮ್ಮ ಮನೆಯಲ್ಲಿ ಖಾಸಗಿ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಬೆಂಗಳೂರಿನಲ್ಲಿದ್ದೆ. ನನಗೆ ದೂರವಾಣಿಯಲ್ಲಿ ಸಾಯಂಕಾಲ ರಾತ್ರಿ ಹೇಳಿದರು. ನಾನು ಬೆಳಗ್ಗೆ ಹಿರೇಪಾಳ್ಯ ಕೈವಾರ ಹೋಬಳಿಯಲ್ಲಿ ಹಿರೇಪಾಳ್ಯ ಗ್ರಾಮದಲ್ಲಿ ಕೂಡ ಸುಮಾರು 30-40 ಮನೆಗಳು ಏನು ಬಿದ್ದೋಗಿತ್ತು. ಅವೆಲ್ಲವನ್ನು ಕೂಡ ನೋಡಿಕೊಂಡು ನಾನು ಕಾರ್ಯಕರ್ತರು ಮತ್ತು ನಮ್ಮ ಇಒ ಮಂಜುನಾಥ್ ಅವರು ಇಲ್ಲಿಗೆ ಬಂದು ನೋಡಿದಾಗ ಇದು ಭಾಳ ಪರಿಸ್ಥಿತಿ ಗೌರವವಾಗಿತ್ತು. ಭಾಳ ಸುಖಪಟ್ಟಿಂದ ಹರಿದೋಗಿದೆ. ಇದನ್ನು ನೋಡಿ ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ನಾನು ತಕ್ಷಣ ನಮ್ಮ ತಹಸೀಲ್ದಾರ್ ಅವ್ರಿಗೆ ಮತ್ತು ನಮ್ಮ ಇಒ ಅವ್ರಿಗೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಮತ್ತು ಬೆಳಗ್ಗೆಯಿಂದ ಈ ಒಂದು ಮರಳನ್ನು ತರಿಸಿ ಮತ್ತು ಬ್ಯಾಗ್ಗಳನ್ನು ನಾನು ತರಿಸಿ ಅದಕ್ಕೆ ತುಂಬಿ ಇವತ್ತೇನು ನಮ್ಮ ಇದನ್ನು ಕಡೆ ನೀರನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಿದ್ದೇವೆ. ಬಹಳ ವಿಶೇಷವಾಗಿ ನಮಗೆ ಸಿದ್ದೇಪಲ್ಲಿ ಗ್ರಾಮಸ್ಥರು, ಯುವಕರು, ಎಲ್ಲ ಹಿರಿಯರು ಎಲ್ಲರೂ ಕೂಡ ನಮಗೆ ಸಹಕಾರಿಯಾಗಿ ಅವರೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಜೊತೆಯಲ್ಲಿ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಸಮಾಧಾನ ಸಿಗುತ್ತೆ. ಅದನ್ನು ನಿಲ್ಲಿಸುವಂಥ ಕೆಲಸ ನಾವು ನಮ್ಮ ತಹಸೀಲ್ದಾರು ಇಒ ತಹಸೀಲ್ದಾರು ಇಒರಂತೂ ನಿಜವಾಗ್ಲೂ ಕೂಡ ಅವರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಕೂಡ ಸಾಧ್ಯ. ಯಾಕಂದರೆ ನೀರಲ್ಲಿ ಖುದ್ದು ಅವರೇ ಇಳಿದು ಇವತ್ತು ಅವರ ತಮ್ಮ ಮನೆಯ ಕೆಲಸ ಯಾವ ರೀತಿ ಮಾಡ್ತಾರೆ ಆ ರೀತಿ ಇವತ್ತು ಮಾಡಿರ್ತಕ್ಕಂಥದ್ದನ್ನು ನನ್ನ ಕಣ್ಣಾರೆ ನೋಡಿ ನಿಜವಾಗ್ಲೂ ಕೂಡ ನಾನು ಭಾಳ
ಖುಷಿ ಆಯ್ತು. ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಸಹಕರಿಸಿ ಅವರ ಒಂದು ಸಹಕಾರದಿಂದ ಇವತ್ತು ಕೆಲಸ ನಡೀತಾ. ಇನ್ನು ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರೇ ಖುದ್ದು ಅಧಿಕಾರಿಗಳೊಂದಿಗೆ ಕೆರೆಯ ನೀರಿನಲ್ಲಿ ಇಳಿದು ನೀರಿನ ತಡೆಗೆ ಮುಂದಾಗಿರುವುದಕ್ಕೆ ಗ್ರಾಮಸ್ಥರು ಶಾಸಕರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೆಂಕಟಾಚಲಪತಿ, ಅಮುಗು ಟಿವಿ, ಚಿಂತಾಮಣಿ. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಗುಡಿಬಂಡೆ, ಅಮಾನಿ ಕೆರೆ, ಭೈರಸಾಗರ ಕೆರೆ ಕೋಡಿ ರಭಸವಾಗಿ ಹರಿತಾ ಇದ್ದು ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ಭೇಟಿ ನೀಡಿ ಕೆರೆಯ ಸ್ಥಿತಿಗತಿಗಳ ಬಗ್ಗೆ ಹಾಗೂ ಮಳೆಯ ಹಾನಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗುತ್ತಿದೆ. ಜಿಲ್ಲೆಯ ಬಹುತೇಕ ಎಲ್ಲ ಕೆರೆಗಳು ತುಂಬಿ ಹರಿಯುತ್ತಿವೆ. ಗುಡಿಬಂಡೆ ಕೆರೆಯೂ ಸಹ ಸುಮಾರು 45 ದಿನಗಳಿಂದ ತುಂಬಿ ಹರಿಯುತ್ತಿದೆ. ಭದ್ರಾ ದೃಷ್ಟಿಯಿಂದ ಭಾರಿ ವಾಹನಗಳನ್ನ ಕೆರೆಯ ಕೋಡಿ ಮೇಲೆ ಸಂಚಾರ ನಿಷೇಧ ಮಾಡಲಾಗಿದೆ. ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಎಲ್ಲಾ ವಾಹನಗಳಿಗೂ ಸಹ ನಿಷೇಧ ಹೇರಲಾಗಿದೆ. ಮಳೆಯಿಂದಾಗುವ ಅನಾಹುತಗಳನ್ನ ತಡೆಯಲು ಜಿಲ್ಲಾಡಳಿತದಿಂದ ತೆಗೆದುಕೊಳ್ಳಬೇಕಾದ ಎಲ್ಲಾ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ. ಕಾಳಜಿ ಕೇಂದ್ರಗಳನ್ನ ಸಹ ತೆರೆಯಲಾಗಿದೆ ಎಂದರು. ಇನ್ನು ವಿಪತ್ತು ನಿರ್ವಹಣಾ ನಿಯಮಗಳಂತೆ ಮನೆ ಕಳೆದುಕೊಂಡವರಿಗೆ ಹಾಗೂ ಬೆಳೆ ಹಾನಿಗೆ ಪರಿಹಾರವನ್ನ ಸಹ ವಿತರಣೆ ಮಾಡಲಾಗುವುದು. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಲು ತಿಳಿಸಿದ್ದೇನೆ. ಕೃಷಿ ಇಲಾಖೆಯ ವರದಿಯಂತೆ ಸುಮಾರು 33 ಹೆಕ್ಟರ್ ರಾಗಿ ಬೆಳೆ ನಾಶವಾಗಿರುವುದಾಗಿ ತಿಳಿದು ಬಂದಿದೆ. ಜೊತೆಗೆ ತೋಟಗಾರಿಕೆ ಬೆಳೆಗಳು ಸಹ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ. ಈಗಾಗಲೇ ಸುಮಾರು 357 ಕೋಟಿಯಷ್ಟು ಬೆಳೆ ಹಾನಿಯಾಗಿರುವ ಕುರಿತು ಅಂದಾಜು ಮಾಡಲಾಗಿದ್ದು, ಜಂಟಿ ಸಮೀಕ್ಷೆಯ ವರದಿಯಂತೆ 90 ಕೋಟಿ ನಷ್ಟದ ಕುರಿತು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಇದು ಬಹಳ ಲೈಕ್ 30 ಇಯರ್ಸ್ ಆರ್ 40 ಇಯರ್ಸ್ ನಂತರ ಇದು ಹೆವಿ ರೈನ್ ಬಂದಿದೆ. ಇನ್ಫ್ಯಾಕ್ಟ್ ಓಲ್ ಸ್ಟೇಟ್ನಲ್ಲೇ ಮೊನ್ನೆ ಆಚೆ ಮೊನ್ನೆ ಎಲ್ಲ ನಮ್ಮದು ಸೆಕೆಂಡ್ ಹೈಯೆಸ್ಟ್ ರೈನ್ ಆಗಿರೋದು ನಮ್ಮ ಜಿಲ್ಲೆಗೆ. ಅದರಲ್ಲೂ ನಮ್ಮ ಆಫೀಸರ್ಸು ಭಾಳನೇ ಇಲ್ಲಿ ಕೂಡ ನೋಡ್ಬೋದು, ಹಗಲು ರಾತ್ರಿ ಇಲ್ಲೇ ನಿಂತ್ಕೊಂಡು ಟ್ರಾಫಿಕ್ನ ಮ್ಯಾನೇಜ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಇರ್ಬೋದು, ರೆವೆನ್ಯೂ ಇಲಾಖೆ ಇರ್ಬೋದು, ನಮ್ಮ ಕಂದಾಯ ಇಲಾಖೆ ಆರ್ ಡಿ ಪಿ ಆರ್ ಎಲ್ಲರೂ ಏನು ರೈಟ್ ನೋ ಏನು ಥ್ರೆಟ್ ಇಲ್ಲ ಓಲ್ ಜಿಲ್ಲೆನಲ್ಲಿ ಎಲ್ಲ ವಿ ಆರ್ ಟೇಕಿಂಗ್ ಕೇರ್. ಉಪವಿಭಾಗಾಧಿಕಾರಿ ರಘುನಂದನ್, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ಪೊಲೀಸ್ ವೃತ್ತ ನಿರೀಕ್ಷಕರಾದ ಲಿಂಗರಾಜು, ಸಣ್ಣ ನೀರಾವರಿ ಇಲಾಖೆಯ ಕೀರ್ತಿ, ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀನಾರಾಯಣ ಹಾಜರಿದ್ದರು. ವೀರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗೌರಿಬಿದನೂರಿನಲ್ಲಿ ಸುರಿದ ಮಳೆಯಿಂದಾಗಿ ನೀರಿನ ರಭಸಕ್ಕೆ ಸಿಲುಕಿ ವ್ಯಕ್ತಿಯೋರ್ವ ಕೊಚ್ಚಿ ಹೋಗಿರುವ ಘಟನೆ ಅಲಕಾಪುರ ಗ್ರಾಮದಲ್ಲಿ ನಡೆದಿದೆ. ಇನ್ನು ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ 45 ವರ್ಷದ ಕುಮಾರ್ ಹಳ್ಳ ದಾಟುವ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಉತ್ತರ ಪಿನಾಕಿನಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ. ವೃತ್ತಿಯಲ್ಲಿ ಪೇಂಟರ್ ಆಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. 2 ದಿನಗಳಿಂದ ಅಗ್ನಿಶಾಮಕ ದಳ ಹಾಗೂ SDRF ತಂಡಗಳು ಅಲಕಾಪುರದಿಂದ ನಗರದ ಕಿಂಡಿ ಅಣೆಕಟ್ಟು ತನಕ ನದಿಯ 2 ಭಾಗದಲ್ಲಿ ಕೊಚ್ಚಿ ಹೋದ ವ್ಯಕ್ತಿಯ ಮೃತದೇಹಕ್ಕಾಗಿ ತೀವ್ರ ಹುಡುಕಾಟ ನಡೆಯುತ್ತಿದೆ. ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜೊತೆಗೆ RI ಜಯಪ್ರಕಾಶ್ ಕೂಡ ಇದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕೆನರಾ ಬ್ಯಾಂಕ್ ಫೌಂಡರ್ ಅಮ್ಮೇಬಾಲ್ ಸುಬ್ಬರಾವ್ ಪೈ ಅವರ ಜನ್ಮದಿನದ ಅಂಗವಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಬ್ಯಾಂಕ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅನಾಥಾಶ್ರಮ, ಅಂಗವಿಕಲರು, ಶಾಲಾ ಮಕ್ಕಳಿಗೆ ಉಪಯುಕ್ತ ಪರಿಕರಗಳನ್ನು ವಿತರಿಸಿ ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಗೂ ಬ್ಯಾಂಕ್ ಕೈಜೋಡಿಸ್ತಾ ಇದೆ ಅಂತ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಸಂಜಯ್ ಕುಮಾರ್ ತಿಳಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿ ಆರ್ಥಿಕ ಅಭಿವೃದ್ಧಿಗೆ ಒತ್ತು ಕೊಟ್ಟ ಕೆನರಾ ಬ್ಯಾಂಕ್ ಸಂಸ್ಥಾಪಕ ಅಮ್ಮೇಬಾಲ್ ಸುಬ್ಬಾರಾವ್ ಪೈ ಅವರ 116ನೇ ಜನ್ಮದಿನದ ಅಂಗವಾಗಿ ಕೆನರಾ ಬ್ಯಾಂಕ್ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿತು. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ರಾಮಪಟ್ಟಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 1 ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಶುದ್ಧ ಕುಡಿಯುವ ನೀರಿನ ಯಂತ್ರವನ್ನು ಉಚಿತವಾಗಿ ಕೊಡುಗೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ MG ಸಂಜಯ್ ಕುಮಾರ್, ವಿತ್ತೀಯ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳಿಗೂ ಒತ್ತು ಕೊಟ್ಟಿರುವ ನಮ್ಮ ಬ್ಯಾಂಕ್ ಕಡು ಬಡವರಿಗೆ, ಅನಾಥ ಅಂಗವಿಕಲರಿಗೆ ಉಪಯುಕ್ತ ಪರಿಕರಗಳನ್ನು ವಿತರಿಸುವುದು. ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಬೆಂಗಳೂರು. ಈ ದಿನ ನವೆಂಬರ್ 19 ಕೆನರಾ ಬ್ಯಾಂಕ್ನ ಸಂಸ್ಥಾಪಕರಾದ ಶ್ರೀ ಅಮ್ಮೇಬಾಲ್ ಸುಬ್ಬರಾವ್ ಪೈ ಅವರ ಜನ್ಮದಿನ. ಭಾರತಾದ್ಯಂತ ಕೆನರಾ ಬ್ಯಾಂಕ್ ಈ ದಿನವನ್ನು ಹರ್ಷೋಲ್ಲಾಸದಿಂದ ಆಚರಿಸುತ್ತೆ. ಹಾಗೆ ಈ ದಿನ ಅನೇಕ ಸಮಾಜ ಸೇವೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಬ್ಯಾಂಕು. ವಿತ್ತೀಯ ಸಂಸ್ಥೆ ಅಲ್ಲದೆ ಸಾಮಾಜಿಕ ಕಳವಳಿಯಿಂದ ಅನೇಕ ಸಮಾಜ ಸೇವೆ ಮತ್ತು ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ದಿನ ಅದೇ ಉದ್ದೇಶವಾಗಿ ನಾವು ರಾಮಪಟ್ಟಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗಾಗಿ ಒಂದು ನೀರು ಶುದ್ಧೀಕರಣ ಯಂತ್ರವನ್ನು ಕೊಟ್ಟಿದ್ದೇವೆ. ಅದರ ಒಂದೇ ಒಂದು ಉದ್ದೇಶ ಏನಂದರೆ, ಮಕ್ಕಳು ನಾಳಿನ ಪ್ರಜೆಗಳು, ಅವರಿಗೆ ಒಂದು ಒಳ್ಳೆ ನೀರು ಪೂರೈಕೆ ಆಗಬೇಕು, ಶುದ್ಧವಾದ ನೀರು
ಮಕ್ಕಳು ಚೆನ್ನಾಗಿ ಕಲಿತು ಈ ದೇಶದ ಒಂದು ಬೆಳವಣಿಗೆಗೆ ಒಂದು ಪಾತ್ರರಾಗಬೇಕು, ದೇಶ ಭದ್ರವಾದ ದೇಶವನ್ನು ಕಟ್ಟಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕೆನರಾ ಬ್ಯಾಂಕ್ ಈ ತರಹದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಡಿಜಿಟಲ್ ಗ್ರಂಥಾಲಯವನ್ನು ಕೂಡ ನಿಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀರಿ ಅಂತಲೂ ಕೂಡ ಕೇಳ್ಪಟ್ಟಿದ್ವಿ. ಹಾಗಾಗಿ ಇನ್ನೂ ಏನೇನು ಮಾಡುವಂಥದ್ದಿದೆ ಅಂತ ಕೆನರಾ ಬ್ಯಾಂಕ್ ಈ ವತಿಯಲ್ಲಿ ನಮ್ಮ ಕೈಯಲ್ಲಿ ಸಾರ್ವಜನಿಕರಿಗೆ ಮತ್ತು ಜನರಿಗೆ ಯಾವ ಯಾವ ಸಹಾಯಗಳು ಆಗುತ್ತೋ ಅದಷ್ಟನ್ನು ನಾವು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ಅನಾಥಾಶ್ರಮಕ್ಕೆ ಸಹಾಯ ಮಾಡೋದಾಗಲಿ ಅಥವಾ ಫೈನಾನ್ಷಿಯಲ್ ಲಿಟ್ರಸಿ ಸೆಂಟರ್ ಇದೆ, ಒಂದು ಹಳ್ಳಿಗಳಿಗೆ ಹೋಗಿ ಹೆಣ್ಣು ಮಕ್ಕಳಿಗೆ ಒಂದು ಒಂದು ಗುಂಪನ್ನು ಮಾಡಿ ಅವರಿಗೆ ಒಂದು ಹೇಗೆ ಒಂದು ಹಣವನ್ನು ಉಳಿಸೋದು ಮತ್ತು ಅವರು ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಅವರಿಗೆ ಹೇಗೆ ಒಂದು ಫಲಾನುಭವಿಗಳಾಗಿ ಬ್ಯಾಂಕ್ನಿಂದ ನೆರವುಗಳನ್ನ ನೀಡ್ಬೋದು, ಇದನ್ನೆಲ್ಲ ಕಾರ್ಯಕ್ರಮಗಳನ್ನು ಕೆನರಾ ಬ್ಯಾಂಕ್ ಮೊದಲಿಂದಲೂ ಹಮ್ಮಿಕೊಳ್ತಾ ಬರ್ತಾ ಇದೆ, ಹಾಗೆ ಹಮ್ಮಿಕೊಳ್ತಾ ಇರುತ್ತೆ. ರಾಮಪಟ್ಟಣ ಹಿರಿಯ ಪ್ರಾಥಮಿಕ ಶಾಲೆಗೆ ಶುದ್ಧ ನೀರು ಯಂತ್ರ ವಿತರಣೆಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಸವರಾಜು, ಕೆನರಾ ಬ್ಯಾಂಕ್ FLC ಅಧಿಕಾರಿ MM ಕವಿತಾ, ಸುರೇಶ್, ಶೈಲಜಾ ಇತರರು ಸಾಥ್ ನೀಡಿದರು. ಎನ್ ಸತೀಶ್, ಆಮೋಗು ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.